ಶಿವ ಅಲ್ಲಿ ನೋಡು, ಸ್ಟ್ರೀಟ್ ಡಾನ್ಸ್ ನಡೀತಿದೆ, ಬಾ ಹೋಗೋಣ. ನಡಿ ಜಾಕೆಟ್ನ ಲಡ್ಡು ಸಿಂಗ್ ಸರ್ ಕೈಲಿ ಕೊಡಬೇಕು. ಪಂಚತಾಪನ ಹೆಸರು ಕೇಳಿದ್ರೆ ಇಡೀ ದೇಶ ಥಾಪ್ ಥಾಪ್ ಅಂತ ಹೆದರುತ್ತೆ. ಆದ್ರೆ ನೀನು ಒಂದು ಹುಡುಗನಿಂದ ಹೆದರ್ಕೊಂಡ್ ಬಂದ್ಯಾ? ಥಾಪ್ 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 ಅಂತ ಅನ್ನತ್ತೋ ಅಥವಾ ತಾರ್ 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 ಅನ್ನತ್ತೋ ಬಾಸ್,
ಏ ಚೈಲ್ಡ್, ತಾಪ ನಮ್ ಜೊತೆ ಥರ್ತರ್ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ತಾಪನ ಹೆಸರು ಕೇಳಿದ್ರೆ ದೇಶ ನಡುಗುತ್ತೆ. ಅಂದ್ರೆ ಎರಡು ಒಂದೇ ತಾನೆ. ಬಾಸ್, ಆ ಹುಡುಗ ತುಂಬಾ ಜಾಣ, ಅದಕ್ಕೋಸ್ಕರ ಓಡ್ಬೇಕಾಗ್ ಬಂತು. ಆದ್ರೆ ನಾನು ನನ್ನ ಮುಖನ ತೋರಿಸ್ಲೇ ಇಲ್ಲ ಅವನಿಗೆ, ಕವರ್ ಮಾಡ್ದೆ. ನಾವು ಈ ವೇದಾ ಸಿಟಿನ ಇನ್ನೂ ಒಂದ್ ಸ್ವಲ್ಪ ದಿನ ಲೂಟಿ ಮಾಡ್ಬೋದು. ಈಗ ಸರಿಯಾಗಿ ಹೇಳ್ದೆ ನೋಡು. ಈಗ ಹೇಳಿ ನನ್ನ ಹೆಸರು ಕೇಳಿದ್ರೆ ಇಡೀ ದೇಶ. ವೆರಿ ಗುಡ್ ಲಡ್ಡು ಸಿಂಗ್ ಸರ್, ಸಾರಿ, ನಾನ ಕಳ್ಳಿಲ್ಲ. ಆದ್ರೆ ನನ್ಗೆ ಜಾಕೆಟ್ ಮತ್ತೆ ಪರ್ಸ್ ಸಿಕ್ಕಿದೆ, ನಿಮ್ಗೇನಾದ್ರೂ ಸುಳಿ ಸಿಗ್ಬೋದೇನೋ. ಥ್ಯಾಂಕ್ ಯು ಶಿವ, ನನ್ ಪರ್ಸ್ ವಾಪಸ್ ತಂದು ಕೊಟ್ಟಿದ್ದಕ್ಕೆ. ಸುಳಿವು ಯಾಕ್ ಸಿಗಲ್ಲ? ಕಳ್ಳ ಒಂದಲ್ಲ ಒಂದ್ ಕ್ಲೂನ ಬಿಟ್ಟು ಹೋಗಿ ಇರ್ತಾನೆ. ಈ ಜಾಕೆಟ್ ನಲ್ಲಿ ಅವನ ಐಡಿ ಅಥವಾ ಫೋಟೋ ಸಿಕ್ಕೇ ಸಿಗುತ್ತೆ. ಸಿಕ್ಬಿಟ್ಟು ಇವಾಗ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ? ಅಲ್ದೆ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳ ಕಳ್ತನ ಮಾಡ್ತಾ ಇದ್ರೆ ಜನ ಹೇಳ್ತಾರೆ ಕದಿಯೋದನ್ನ ಬಿಡು, ಇಲ್ಲಂದ್ರೆ ಲಡ್ಡು ಸಿಂಗ್ ಬರ್ತಾರಂತ. ಆದ್ರೆ ಸರ್, ಮೊದ್ಲು ನೀವ್ ಫೋಟೋ ನೋಡಿ. ಈ ವ್ಯಕ್ತಿನ ಎಲ್ಲೋ ನೋಡಿದೀನಿ ಅನ್ಸುತ್ತೆ. ಜೈರಮ್ಮ, ಇವನ್ನ ನೀನ್ ಹಿಡಿದು ಜೈಲಿಗೆ ಹಾಕು. ಹ್ಮ್ ಸರ್, ಇವ್ರನ್ನ ಜೈಲ್ಗೆ ಹಾಕಕ್ ಆಗಲ್ಲ ಸರ್. ಇವನ್ನ ನೀನು ಜೈಲಿಗೆ ಹಾಕ್ಲೇಬೇಕು. ಅಯ್ಯೋ ಜೈರಮ್ಮ, ಏನ್ ಮಾಡ್ತಾ ಇದೀಯ ನೀನು? ಮೊದ್ಲು ನನ್ನನ್ನ ಇಲ್ಲಿಂದ ಬಿಡಿಸು, ಇಲ್ಲಾಂದ್ರೆ ಯಾರಾದ್ರೂ ನೋಡ್ಬಿಟ್ರೆ ಪಜೀತಿ ಆಗುತ್ತೆ. ಬಿಡಿಸು ಸರ್, ಈ ಫೋಟೋ ಏನೋ ನಿನ್ನೇನೆ. ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನೀವು ಕಳ್ಳರ ಗುಂಪು ಜೊತೆ ಸೇರ್ಕೊಂಡಿದ್ದೀರಾ ಅಂತ. ಈ ಫೋಟೋ ಟೇಬಲ್ ಮೇಲಿತ್ತು, ಜಾಕೆಟ್ ಅಲ್ಲಿ ಇರ್ಲಿಲ್ಲ. ಸರ್, ನನಗನ್ಸುತ್ತೆ ಡ್ಯಾನ್ಸಿಂಗ್ ಗ್ರೂಪ್ ನಲ್ಲಿ ಒಬ್ಬ ಅಂತ. ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಕೇಳಿ. ಇವತ್ ನೀವು ತುಂಬಾ ಆರಾಮಾಗಿದ್ದೀರಾ, ಏನ್ ಸಮಾಚಾರ? ಯಾಕಂದ್ರೆ ಇವತ್ತು ಕಳ್ಳ ನನ್ ಪರ್ಸ್ ಕದ್ಬಿಟ್ರೆ ಅವನ್ ಕೈಗೆ ಏನು ಸಿಗಲ್ಲ. ಹಾಗೆ ಲಡ್ಡು ಸಿಂಗ್ ಸರ್, ನೀವು ಭಯ ಪಡೋ ಅಗತ್ಯ ಇಲ್ಲ, ಯಾಕಂದ್ರೆ ನಾನು ಕೂಡ ಫುಲ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಅಪ್ಪ ಸಾಹಸಕಾರ, ಈಗ ಹೋಗಿ ಕಳ್ಳರನ್ನ ಹಿಡಿಯೋಣವಾ? ನಡೀರಿ, ಬೇಗ ಹೋಗೋಣ, ಇಲ್ಲಾಂದ್ರೆ ಕಳ್ಳರು ನಮ್ ಕೈಯಿಂದ ತಪ್ಪಿಸ್ಕೊಳ್ತಾರೆ. ಥ್ಯಾಂಕ್ ಯು. ಇಟ್ಸ್ ಓಕೇ. ಶಿವ, ಆ ಜನ ಹೊರಟು ನೋಡಿ, ಈ ಬಾರಿ ಅವರು ನನ್ನ ಪರ್ಸ್ ಕದಿಯಕ್ ಆಗ್ಲಿಲ್ಲ. ಲಡ್ಡು ಸಿಂಗ್ ಸರ್, ನೀವು ನಿಮ್ ಪಾಕೆಟ್ ನೋಡ್ಕೊಂಡ್ರೆ ಚೆಕ್ ಯಾಕೆ ಮಾಡ್ಬೇಕು? ನಾನ್ ಇವತ್ತು ಪರ್ಸ್ ಮತ್ತೆ ದುಡ್ಡನ್ನ ಬೇರೆ ಬೇರೆ ಕಡೆ ಇಟ್ಟಿದ್ದೀನಿ. ಪರ್ಸ್ ಕದ್ರು ಹಣ ಸೇಫ್ ಆಗಿರುತ್ತೆ. ಇಲ್ ನೋಡಿ, ಇಲ್ಲಿದೆ ಪರ್ಸ್. ಇದ್ರಲ್ಲಿ ಏನೋ ಇದೆ ಪತ್ರ. ಇದ್ರಲ್ಲಿ ಬರ್ದಿದೆ, ಪರ್ಸ್ ಮತ್ತು ದುಡ್ಡನ್ನ ಬೇರೆ ಬೇರೆ ಕಡೆ ಇಟ್ರೆ ಕಾಸು ಉಳಿಯುತ್ತೆ ಅಂತಲ್ಲ ಬಾಯ್ ಇನ್ಸ್ಪೆಕ್ಟರ್. ಅಯ್ಯೋ, ನನ್ ದುಡ್ಡೆಲ್ಲ ಹೋಯ್ತು. ಇವ್ರು ಯಾರೋ ತುಂಬಾ ಬುದ್ಧಿವಂತ ಪಿಕ್ ಪಾಕೆಟರ್ಸ್. ಇವರನ್ನ ಹಿಡಿಬೇಕು ಅಂದ್ರೆ ನಾವ್ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು. ನಡೀರಿ, ಅವ್ರನ್ನ ಫಾಲೋ ಮಾಡೋಣ. ಅವ್ರು ಈಗಷ್ಟೇ ಹೊರಗೋದ್ರು. ಏ ಏ ಏ ಏ ಏ
ಸಾಧ್ಯ? ಎಲ್ಲರೂ ಇಲ್ಲಿಗೆ ಬಂದ್ರು, ತಕ್ಷಣ ಎಲ್ಲಿ ಹೋದ್ರು? ನಂಗ್ ತುಂಬಾ ಭಯ ಆಗ್ತಿದೆ. ಅವ್ರೇನು ಏಲಿಯನ್ಸ್ ಗಿಲಿಯನ್ಸ್ ಆಗಿರ್ಬೋದಂತ ಬಚ್ಚಿಟ್ಕೊಂಡು ನಮ್ಮನ್ ನೋಡ್ತಿದ್ರೆ? ಹಾ, ಯಾಕೆ ಹೇಳ್ಬಿಡು, ಏಲಿಯನ್ಸ್ ಬೇರೆ ಕೆಲ್ಸ ಇರಲ್ವಲ್ಲ, ಸುಮ್ನಿರೋ ಪುಕ್ಲ. ನೀವಿಬ್ರು ಮತ್ತೆ ಶುರು ಮಾಡಿದ್ರ ಶಿವ, ನನ್ಗನ್ಸುತ್ತೆ ನಾವೇ ಇಲ್ಲಿ ಚೆನ್ನಾಗ್ ಅವ್ರನ್ನ ಹುಡುಕ್ಬೇಕು. ನೀವ್ ಸರಿಯಾಗಿ ಹೇಳ್ತಿದ್ಯಾ ರೇವ. ನಡೀರಿ, ಎಲ್ರು ಅಂಗಡಿ ಅಕ್ಕ ಪಕ್ಕ ನೋಡಿ. ಆ ಹುಡುಗ ಮತ್ತೆ ಪೊಲೀಸ್ ನಮ್ಮನ್ನೇ ಫಾಲೋ ಮಾಡಕ್ ಬಂದ್ರು. ಇವತ್ತು ಮಾಲ್ ಅಲ್ಲಿ ನಮ್ಮನ್ನ ಹುಡುಕ್ತಾ ಇದ್ರು. ನಾವ್ ಇಲ್ಲಿಂದ ಹೊರಡ್ಬೇಕೀಗ್ಲೇ. ಕಾಂಚಾತಾಪನ ಹೆಸರು ಕೇಳಿದ್ರೆ ಇಡೀ ಜಗತ್ತು ಥಾಪ್ತಾಪತ ಹೆದರತ್ತೆ. ನಾವು ಓಡಿ ಅಂತೂ ಹೋಗೋದಿಲ್ಲ, ಯಾಕೆಂದ್ರೆ ಇವತ್ತು ಆ ಪೊಲೀಸ್ ಅವ್ನ ಜೇಬ್ ಕತ್ತರಿಸಿದಾಗ ಅವನ್ ಕೈ ಏನ್ ಮಾಡಕ್ಕಾಯ್ತು? ಏನು ಆಗ್ಲಿಲ್ವಲ್ಲ. ಅವರೆಲ್ಲ ಬಂದ್ರು, ಓಡಿ ಬಾಸ್. ನೀವೆಲ್ಲರೂ ಲಡ್ಡು ಸಿಂಗ್ ಸರ್ಗೆ ಸರೆಂಡರ್ ಆಗಿ ಮತ್ತೆ ಕದ್ದಿರೋ ಮಾಲ್ನ ಕೂಡ ವಾಪಸ್ ಕೊಡಿ. ತಾಪ ಹೆಸರು ಕೇಳಿದ್ರೆ ಇಡೀ ಜಗತ್ತೇ ಹೆದರುತ್ತೆ. ಅಂತದ್ರಲ್ಲಿ ನಾನ್ ಬಂದು ನಿನಗೆ ಸರೆಂಡರ್ ಆಗ್ಬೇಕಾ? ಹೋಗಿ ಎಲ್ಲಾದ್ರೂ ಹಾಲು ಕುಡಿ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ತುಂಬಾ ಆಯ್ತು ಹಾಡಿ ಕುಣಿದಿದ್ದು. ಇಲ್ಲಿಂದ 500 ಕಿಲೋಮೀಟರ್ ದೂರದಲ್ಲಿ ಕಳ್ಳರು ಕಳ್ತನ ಮಾಡ್ತಾ ಇದ್ರೆ ಜನ ಹೇಳ್ತಾರೆ, ಓಡಿ ಹೋಗಿ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ವಾವ್ ಸರ್, ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಸರ್ ನೋಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವರಿಂದ ನೀನೇನಾದರೂ ಕಲಿಬೇಕಲ್ವಾ? ಲಡ್ಡು ಸಿಂಗ್ ಸರ್ ಗ್ಯಾಂಗ್ಸ್ಟರ್ ಓಡೋಗ್ತಾ ಇದ್ದಾನೆ, ನಾನು ಅವನ್ನ ಹಿಡಿತೀನಿ, ನೀವ್ ಇವರನ್ನ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಶಿವ, ಮಕ್ಕಳು ಕುಣಿಸಿ 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 ಸುಸ್ತು ಮಾಡ್ತಿದ್ದಾರೆ. ಲಡ್ಡು ಸಿಂಗ್ ಸರ್ ಗಂಟೆಗಿರಿ ಮತ್ತೆ ಹ್ಯಾಂಡ್ಸ್ ಅಪ್ ಹೇಳಿ. ನೋಡು, ಇವಾಗ ಹೇಳದೆ ಇದ್ರು ಹ್ಯಾಂಡ್ಸ್ ಅಪ್ ಮಾಡಿದ್ರು.
ಇನ್ನು ಹ್ಯಾಂಡ್ಸ್ ಅಪ್ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರು? ಬಾಯ್ ಬಾಯ್ ಮಗು. ಎಸ್ ಐಡಿಯಾ, ಗ್ಲೂ ಟೈರ್. ಇದೇನಪ್ಪ ಇದು? ಸೈಕಲ್ ಗಾಳಿಲಿ ಮೇಲ್ ಕೇಬಲ್ ಮೇಲೆ ಓಡ್ತಾ ಇದೆ. ಇವನು ಮಗುನೇ ಅಲ್ಲ, ಸಾಮಾನ್ಯವಾದ ಮಗುವೇ ಅಲ್ಲ. ಇವನ್ ಯಾರೋ ದೊಡ್ಡ ವ್ಯಕ್ತಿನೇ ಇರ್ಬೇಕು. ಮೊದ್ಲು ನಾನು ಇಲ್ಲಿಂದ ಓಡೋದ್ರೆ ಸಾಕು. ನಿನ್ ಸಾಮಾನ್ಯವಾದ ಮಗು ಅಲ್ಲ, ನಿನ್ ಸಾಮಾನ್ಯವಾದ ಮಗು ಅಲ್ಲ. ಯಾರು ನೀನು? ಯಾರು ನೀನು? ನಿಲ್ಸು. ಹೇಳದ್ನಲ್ಲ ನಿಮ್ಗೆ, ಶಿವ ಶಿವ ಅಂತ ನನ್ನ ಹೆಸರು. ಕಾಪಾಡಬಹುದು. ದಯವಿಟ್ಟು ಕಾಪಾಡು ಅಂಕಲ್. ನನ್ನ ಸೈಕಲ್ನ ಹಿಂದೆ ಹಿಂದೆ ಹಿಡ್ಕೊಳ್ಳಿ. ಹ್ಯಾಂಡ್ಸ್ ಅಪ್ ಕುಣಿಯೋ ಪಾಪ. ಇವಾಗ ಜೈಲಲ್ಲಿ ನಿನಗೆ ಎಷ್ಟು ಕುಣಿಸ್ತೀನಿ ಅಂದ್ರೆ, ಇನ್ ಮುಂದೆ ಜೇಬಿ ಕತ್ರಿ ಹಾಕೋದು ಬಂದ್ ಆಗ್ಬೇಕು. ಇವನು ಸಾಮಾನ್ಯವಾದ ಮಗು ಅಲ್ಲ, ಇವನು ಸಾಮಾನ್ಯವಾದ ಮಗು ಅಲ್ಲ. ಮೊದಲು ಇವನು ಮಾಸ್ಕ್ ತೆಗಿರಿ. ನಾನು ಒಂದು ಮಗುವಿಂದ ಹೇಗ್ ಸೋತೆ? ಅಂಕಲ್, ಈಗ ಜೈಲ್ಗೆ ಹೋಗಿ ಯೋಚನೆ ಮಾಡಿ ನನ್ ಮಗುನ ಇಲ್ವಾ ಅಂತ. ಬಾಯ್ ಬಾಯ್. ಥ್ಯಾಂಕ್ ಯು ಶಿವ, ನೀನ್ ಮತ್ತೊಮ್ಮೆ ಕಾನೂನಿಗೆ ಸಹಾಯ ಮಾಡಿದೀಯಾ. ಥ್ಯಾಂಕ್ ಯು ವೆರಿ ಮಚ್. ಇವರುಗಳು ಡಾನ್ಸರ್, ಇವ್ರನ್ನ ಡಾನ್ಸ್ ಮಾಡ್ತಾನೆ ಜೈಲಿಗೆ ಕರ್ಕೊಂಡು ಹೋಗ್ಬೇಕು. ಮ್ಯೂಸಿಕ್.
ಹ್ಮ್.